Hi friends, I am Sachin from Awesome Karnataka YouTube channel. Ivattu nan nimge Sony annuvanta namdu felli torustha idini. Idu female horse idu. Idu already tane agide. Idu 8 year horse idu. Iga age nodode age anta already nan nimge helidini nanu. But idu 8 years agide. Iga already adakke crossing maadisidivi adakke. Idu Cantaberry matte Marwadi cross breed idu. Ee color ge naavu Hublack anta heltivi idu. ನೋಡಿ ಹಬ್ಲಾಕ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಮತ್ತೆ ವೈಟ್ ಇರುವಂಥ ಕಲರ್ ಇದು ಬೋತ್ ಟೂ ಕಲರ್ಸ್ ಇದ್ದರೆ ಅದನ್ನು ಹಬ್ಲಾಕ್ ಅಂತೀವಿ ಇದ್ರದ್ದು ಏರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಇದಕ್ಕೆ ಚೆನ್ನಾಗೆಲ್ಲ ಬ್ರಷಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಲಾಳ ಹೊಡೆದಿದ್ದಾರೆ ನಾವು ಲಾಸ್ಟ್ ವೀಡಿಯೋ ನೋಡಿದಂಗೆ ಅದು ಇನ್ನು ಮರಿ ಇತ್ತು ಅದು ಮರಿ ಇದ್ದಿದ್ದರಿಂದ ಲಾಳ ಹೊಡೆದಿಲ್ಲ ಇದಕ್ಕೆ ಕ್ರಾಸ್ ಮಾಡಿಸ್ಬೇಕಾದ್ರೆ ಮಿನಿಮಮ್ ಅಂತಂದ್ರೂ 3 ಇಯರ್ಸ್ ಆಗಬೇಕು 3 ಇಯರ್ಸ್ ಆದಮೇಲೆ ಇದಕ್ಕೆ ಮೇಟ್ ಮಾಡಿಸ್ಬೇಕು ಸೊ ಒಳ್ಳೆಯ ಒಂದು ಸ್ಟಡ್ ನೋಡಿ ಆ ಸ್ಟಡ್ ಯೂಸ್ ಮಾಡಿದಾಗ ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನೋಡಿ ಇದು ಇಯರ್ ಆಲ್ರೆಡಿ ನಿಮಗೆ ಇಯರ್ಸ್ ಬಗ್ಗೆ ಹೇಳಿದ್ದೀನಿ ಎಷ್ಟು ನೀಟಾಗಿದೆ ನೋಡಿ ಇದು ಎರಡಿಂಗ್ ಕ್ಲೋಸಪ್ ಆಗುತ್ತೆ ಕ್ಲೋಸಪ್ ಆದಾಗ ನೋಡಿ ಪ್ಯೂರಿಟಿ ಗೊತ್ತಾಗುತ್ತೆ ನಿಮಗೆ ಇಯರ್ ಬಗ್ಗೆ ಮತ್ತು ಇದು ಸೆನ್ಸಿಟಿವ್ ಏನಂತಂದರೆ ಹಾರ್ಸಲ್ಲಿ ನೋಸ್ ಪಾರ್ಟ್ ಏನಿದೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಇನ್ ಕೇಸ್ ನೀವೇನಾದ್ರು ನೋಸ್ ಏನೋ ಟಚ್ ಮಾಡ್ತು ಅಂದರೆ ಅಪ್ ಟು ಇಲ್ಲಿ ಹಣೆಯಿಂದ ನೋಸ್ ತನಕ ಟಚ್ ಮಾಡೋ ಸ್ವಲ್ಪ ಅದು ಅಗ್ರೆಸಿವ್ ಥರ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್ ಮತ್ತು ತಾನೆ ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ನಿಮ್ಗೆ ಗೊತ್ತಿರೋಂಗೆ ಮಲ್ಟಿವಿಟಮಿನ್ಸ್ ಮತ್ತು ಮಿನರಲ್ ಮಿಕ್ಸ್ಚರ್ ನಾವು ಮಿನರಲ್ ಮಿಕ್ಸ್ಚರ್ಸ್ ಎಲ್ಲ ನಾವು ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಅವು ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಾವು ಹೇಗೆ ಏನು ಹ್ಯೂಮನ್ಸಲ್ಲಿ ಪ್ರೆಗ್ನೆಂಟ್ ಆದ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ ಇದು ಹಾರ್ಸ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಬಿಟ್ಟಾಕಬೇಕು ಬಿಟ್ಟಿಲ್ಲ ಅಂತಂದರೆ ಇಷ್ಟು ದೊಡ್ಡ ಒಂದು ಕುದುರೆಯನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸಾಧಾರಣ ನಿಮಗೆ ಗೊತ್ತಿರುತ್ತೆ ಬಿಟ್ಟು ಯಾಕೆ ಹಾಕ್ತೀವಿ ಅಂದರೆ ಕುದುರೆಗೆ ನೋವೋದಿಲ್ವಾ ಏನು ಬಾಯಲ್ಲಿ ಅಂತ ಆ್ಯಕ್ಚುಲಿ ಕುದುರೆಗೆ ಬರೀ ಮುಂದುಗಡೆ ಮಾತ್ರ ಅಲ್ಲಿರೋದು ನೋಡಿ ಮುಂದುಗಡೆ ಮಾತ್ರ ಕುದುರೆಗೆ ಅಲ್ಲಿರೋದು ಹಿಂದುಗಡೆ ಅದೆಲ್ಲ ಫುಲ್ ಗ್ಯಾಪ್ ಇರುತ್ತೆ ಅದು ಸೊ ಅದರಿಂದಾಗಿ ಆಗ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಆ ಹಾರ್ಸ್ಗೆ ಬಿಟ್ಟು ಹಾಕಬೇಕು ಅಂತ ಹೇಳಿದ್ದಾರೆ ಆ ಬಿಟ್ಟಲ್ಲಿ ತುಂಬ ವೆರೈಟೀಸ್ ಇದೆ ಅದು ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನಾನು ಈಗ ಹಾರ್ಸ್ನ ಹೇಳಿದೆ ನಿಮಗೆ 3 ಇಯರ್ಸ್ ಆದ ನಂತರ ಅದಕ್ಕೆ ಕ್ರಾಸಿಂಗ್ ಮಾಡಿಸ್ಬೇಕಂತೇಳಿ ಇದನ್ನು ನಾವು ಹೇಗೆ ಕ್ರಾಸಿಂಗ್ ಆದ ನಂತರ ಅದು ಕನ್ಫರ್ಮೇಷನ್ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ನರಗಳು ಬರುತ್ತೆ ಇಲ್ಲಿ ಹೊಟ್ಟೆಯಿಂದ ಇಲ್ಲಿ ಕೆಳಗಡೆ ನರಗಳು ಬರುತ್ತೆ ಫ್ರೆಂಡ್ಸ್ ಆ ನರ ಎಲ್ಲ ಸ್ವೆಲ್ಲಿಂಗ್ ಆಗುತ್ತೆ ಇವಾಗ ಆ್ಯಕ್ಚುಲಿ ಕಾಣ್ತಾ ಇಲ್ಲ ನಿಮಗೆ ಮೋರ್ ದೆನ್ ನಿಮಗೆ 8 ಮಂತ್ಸ್ ಆದ ನಂತರ ನಿಮಗೆ ಅದು ಕಾಣುತ್ತೆ ನರ ಅದರಿಂದ ನೀವು ಕನ್ಫರ್ಮೇಷನ್ ಮಾಡ್ಕೊಬೋದು ಜೊತೆಗೆ ಇದು ಹಾರ್ಸ್ ಡೆಲಿವರಿ ಆಗಬೇಕಂದ್ರೆ ಅದಕ್ಕೆ 11 ಮಂತ್ಸ್ 11 ಡೇಸ್ 11 ತಿಂಗಳು 11 ದಿನ ಆಗುತ್ತೆ ಅದು ಡೆಲಿವರಿ ಆಗೋ ಡೇಟು ಆದರೆ ಇದು ನಾವು ಕಟ್ಟಿ ಸಾಕಿರೋಂಥ ಹಾರ್ಸಸ್ಸಲ್ಲಿ ಹಾಗಾಗುತ್ತೆ ಅದೇ ನೀವು ಆಚೆ ಕಡೆ ಓಡಾಡ್ಕೊಂಡು ಈಗ ನೋಡ್ತಾ ಇರ್ತೀರ ನೀವು ಆಚೆ ಕಡೆ ಓಡಾಡ್ಕೊಂಡು ಇರೋಂಥ ಹಾರ್ಸ್ಗಳದು 9 ಮಂತ್ಸಿಂದ 10 ಮಂತ್ಸ್ ಒಳಗಡೆ ಅದು ಡೆಲಿವರಿ ಆಗುತ್ತೆ ಸೊ ನಾವು ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮತ್ತು ಹಾರ್ಸ್ ಕುದುರೆ ಏನಂದರೆ ಅದು ಕುದುರೆ ಓಡ್ತಾ ಇರಬೇಕು ಕುದುರೆ ಓಡಿದ್ರೇ ಅದಕ್ಕೆ ಬೆಲೆ ಕುದುರೆ ಯಾವಾಗಲೂ ಅದು ಸುಮ್ಮನೆ ನಿಲ್ಲಿಸಿದ್ರೆ ಅದು ಚೆನ್ನಾಗಿರಲ್ಲ ಅದ್ರ ಆರೋಗ್ಯ ಹಾಳಾಗುತ್ತೆ ಮತ್ತು ಇದು ತುಂಬ ಸೆನ್ಸಿಟಿವ್ ಆ್ಯಕ್ಚುಲಿ ಹಾರ್ಸ್ ಅಂತ ಹೇಳಿದ್ರೆ ತುಂಬ ದೊಡ್ಡ ಪ್ರಾಣಿ ಅದು ಹೇಗಪ್ಪ ಏನು ಅಂತ ಹೇಳ್ತೀವಿ ನಾವು ನಾಯಿನ ಒಬಿಡೆಂಟ್ ಅಂತ ಹೇಳ್ತೀವಿ ನಾಯಿಗಿಂತ ಇದು ಒಂದು ಕೈ ಜಾಸ್ತಿನೇ ಒಬಿಡೆಂಟ್ ಆಗಿರುತ್ತೆ ಹಾರ್ಸ್ ಯಾಕಂತ ಹೇಳಿದ್ರೆ ಅದು ನಮ್ಮ ಓನರ್ ಯಾರಿರ್ತಾರೆ ಅದರದ್ದು ಸ್ಮೆಲ್ ಸೆನ್ಸ್ ಎಲ್ಲ ತುಂಬ ಗ್ರಾಬ್ ಮಾಡುತ್ತೆ ಜೊತೆಗೆ ಅದಲ್ಲದೆ ಅವ್ರಿಗೆ ಅಷ್ಟೇ ಒಬಿಡಿಯೆಂಟ್ ಆಗಿರುತ್ತೆ ತುಂಬ ಸೆನ್ಸಿಟಿವ್ ಹಾರ್ಸ್ ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ ಡೆಲಿವರಿ ಇದ್ದಂಥ ಸಂದರ್ಭದಲ್ಲಿ ಹುರುಳಿ ಮತ್ತು ಬೇರೆ ಐರನ್ ಕಂಟೆಂಟ್ ಇರೋಂಥದ್ದೆಲ್ಲ ಕೊಡೋಕೆ ಹೋಗ್ಬಾರ್ದು ಯಾಕಂದರೆ ಅವೆಲ್ಲ ತುಂಬ ಹೀಟ್ ಇರುತ್ತೆ ಸೊ ಆಲ್ರೆಡಿ ಕುದುರೆನೇ ತುಂಬ ಹೀಟ್ ಇರುತ್ತೆ ಅದರ ಬಾಡಿ ಕುದುರೆ ನಾವೇನಂತ ಹೇಳ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ನಾ ಮುಸ್ಕಿನ ಜೋಳ ಗೋಧಿ ಇವುಗಳನ್ನ ಚೆನ್ನಾಗಿ ಬೇಯಿಸಿ ಕೊಡಬೇಕು ಯಾಕಂದರೆ ಅದು ಕ್ವಾಲಿಟಿ ಆಗಿರೋಂಥ ಫುಡ್ ಕೊಡಬೇಕು ಮತ್ತು ಮೇಟಿಂಗ್ ಆದಂಥ 3 ಮಂತ್ಸ್ ಇದನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ನಿಮಗೆ ಗೊತ್ತಿರುತ್ತೆ ಮನುಷ್ಯರಲ್ಲಿ ಹೇಗೋ ಹಾಗೇನೆ ಇದಕ್ಕೂ ಆಗ ಅಬಾರ್ಷನ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ನೋಡ್ಕೊಬೇಕು ಆಮೇಲೆ ರೈಡಿಂಗ್ ಮಾಡಬಾರ್ದು 3 ಮಂತ್ಸ್ ಯಾವುದೇ ಕಾರಣಕ್ಕೂ ರೈಡಿಂಗ್ ಮಾಡಬಾರ್ದು ಮತ್ತು ಆನಂತರ ನೀವು ಮರಿ ಇನ್ನೇನು ಮರಿ ಹಾಕುತ್ತೆ ಅನ್ನೋ ಸಂದರ್ಭದಲ್ಲಿ 1 ಮಂತ್ ಮುಂಚಿತವಾಗಿ ನೀವು ರೈಡಿಂಗ್ ಮಾಡಬಾರ್ದು ಇದಿಷ್ಟು ಮೇನಾಗಿ ತಿಳ್ಕೊಬೇಕಾಗುತ್ತೆ ನೀವು ಆಮೇಲೆ ನೀವು ಏನಾದರೂ ಸಾಕಬೇಕು ಅಂತ ಹೇಳಿದ್ರೆ ಕುದುರೆ ಸಾಕಬೇಕು ಅಂತ ಹೇಳಿದ್ರೆ ನೀವು ಫೀಮೇಲ್ ಒನ್ ಚಾಯ್ಸ್ ಮಾಡಿದ್ರೆ ಬೆಸ್ಟ್ ಯಾಕಂದರೆ ಫೀಮೇಲ್ ತುಂಬ ಒಬಿಡೆಂಟ್ ಆಗಿರುತ್ತೆ ಫೇತ್ಫುಲ್ ಆಗಿರುತ್ತೆ ನೀವೇನಾದ್ರು ಕುದುರೆ ತೊಗೊಬೇಕು ಅಂತ ಹೇಳಿದ್ರೆ ಫೀಮೇಲ್ನ ಚಾಯ್ಸ್ ಮಾಡಿ ಯಾಕಂದರೆ ಫೀಮೇಲ್ ತುಂಬ ಸಾಫ್ಟ್ ಆಗಿರುತ್ತೆ ಮೇಲ್ ತುಂಬ ಅಗ್ರೆಸಿವ್ ಅದನ್ನು ಮೇಲ್ನ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫೀಮೇಲ್ ಆದರೆ ತುಂಬ ಒಬಿಡೆಂಟ್ ಆಗಿರುತ್ತೆ ಅದರಿಂದ ನೀವು ಚಾಯ್ಸ್ ಮಾಡುವಾಗ ಕರೆಕ್ಟಾಗಿ ನೋಡಿ ಚಾಯ್ಸ್ ಮಾಡಿ ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದರೆ ಬಿಗಿನರ್ಸ್ ಅವ್ರಿಗೆ ಕುದುರೆ ಸಾಕಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗೆ ಹೇಗೆ ಏನಂತ ಗೊತ್ತಿರಲ್ಲ ಹಾಗಾಗಿ ಫೀಮೇಲ್ಸ್ ಆದರೆ ನಿಮಗೆ ತುಂಬ ಸಾಫ್ಟ್ ಆಗಿರುತ್ತೆ ಒಬಿಡೆಂಟ್ ಆಗಿರುತ್ತೆ ಹಾಗಾಗಿ ನಿಮಗೋಸ್ಕರ ಈ ಸಜೆಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ಹಾರ್ಸ್ ಬ್ರೀಡ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸಿ ಯು ಬಾಯ್.